ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಶಶಿಧರ್ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಬೃಹತ್ ಮೆರವಣಿಗೆ ಮೂಲಕವಾಗಿ ಗೌರಿಬಿದನೂರು ತಾಲೂಕು ಕಚೇರಿಯಲ್ಲಿ ಬಂದು ಅವರು ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ. ಡಾಕ್ಟರ್ ಶಶಿಧರ್ ಮೊದಲ ಬಾರಿಗೆ ರಾಜಕೀಯ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದು, ಮಾನಸ ಸಮೂಹ ಆಸ್ಪತ್ರೆಗಳ ಚೇರ್ಮನ್ ಕೂಡ ಆಗಿದ್ದಾರೆ. ಅವರು ನಾಮಪತ್ರ ಸಲ್ಲಿಸುವ ವೇಳೆ ಪತ್ನಿ ಹಾಗೂ ಬಿಜೆಪಿ ಹಿರಿಯ ಮುಖಂಡರು ಡಾಕ್ಟರ್ ಶಶಿಧರ್ಗೆ ಜ್ಯೋತಿಯಾಗಿದ್ದರು. ಮೊದಲನೇ ಬಾರಿಗೆ ರಾಜಕೀಯಕ್ಕೆ ನಾನು ಆಗಮನ ಆಗ್ತಿದ್ರು. ನನ್ನಿಂದ ಎಲ್ಲ ನನ್ನ ತಾಲೂಕಿನ ಸಂಪೂರ್ಣ ಒಂದು ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ನೇತಾರರು ಕಟ್ಟಾಳುಗಳು ಮತ್ತು ಕಾರ್ಯಕರ್ತರು ಸಂಪೂರ್ಣವಾದ ಬೆಂಬಲ ನನಗಿರೋದ್ರಿಂದ ಯಾವುದು ನನಗೆ ಅಪರಿಚಿತ ಕ್ಷೇತ್ರ ಅಂತ ಸದ್ಯಕ್ಕೆ ನನಗೆ ಅನ್ನಿಸ್ತಾ ಇದೆ. ಸೊ ಒಂದು ಕಡೆ ಹಲವು ಬಾರಿ ಗೆದ್ದಂಥ ಶಾಸಕರು ಮತ್ತೊಂದು ಕಡೆ ಪಕ್ಷೇತರ ಅಭ್ಯರ್ಥಿಗಳಾಗಿದ್ದಾರೆ. ಈ ನಡುವೆ ನಿಮ್ಮ ಒಂದು ಬಿಜೆಪಿಯ ಪಾರ್ಟಿ ಗೆಲ್ಲುವಂಥ ಸ್ಟ್ರಾಟಜಿ ಯಾವುದಕ್ಕೆ ಇದೆ ಈ ಕ್ಷೇತ್ರದಲ್ಲಿ? ನನಗೆ ತಿಳಿದಂತೆ ಎಲ್ಲ ಒಂದು ರಾಜಕೀಯ ಪಕ್ಷಗಳಲ್ಲಿ ಕೊನೆಯದಾಗಿ ಹೆಸರು ಘೋಷಿಸಲ್ಪಟ್ಟಿದ್ದು ನಮ್ಮ ಭಾರತೀಯ ಜನತಾ ಪಕ್ಷದಿಂದ. ಆದ್ದರಿಂದ ಅತ್ಯಂತ ದೊಡ್ಡ ದೊಡ್ಡ ನಾಯಕರುಗಳು ಹೆಸರು ಘೋಷಣೆ ಆದ ಮೇಲೆ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸ್ಕೊಳ್ತೀವಿ ಅಂತ ದೊಡ್ಡ ನಾಯಕರಿಗೆ ಕಾದಿತ್ತು. ನಮಗೆಲ್ಲ ತಿಳಿದಿರಬೇಕು, ಒಂದು ವಾರದಲ್ಲಿ ವಲಸೆ ಮತ್ತೆ ಆರಂಭವಾಗಿದೆ ಭಾರತೀಯ ಜನತಾ ಪಕ್ಷದ ಕಡೆಗೆ. ಬೇರೆ ಪಕ್ಷಗಳನ್ನ ತೊರೆದು ದೊಡ್ಡ ಸಂಖ್ಯೆಯಲ್ಲಿ ಮುಖಂಡರು ಮತ್ತು ಅಭಿಮಾನಿಗಳು ಭಾರತೀಯ ಜನತಾ ಪಕ್ಷವನ್ನು ಸೇರ್ತಿದ್ದಾರೆ. ಇದಕ್ಕೆ ಕಾರಣ ನರೇಂದ್ರ ಮೋದಿಜಿಯವರು, ಬಸವರಾಜ ಬೊಮ್ಮಾಯಿಯವರು, ನಮ್ಮ ಜನಪ್ರಿಯ ನಾಯಕರಾದ ಡಾಕ್ಟರ್ ಸುಧಾಕರ್ ಜಿಯವರು, ಇಲ್ಲಿನ ನಮ್ಮ ಅಗ್ರಗಣ್ಯ ನಾಯಕರಾದ ರವಿನಾರಾಯಣ ರೆಡ್ಡಿಯವರು, ನಮ್ಮ ರಮೇಶ್ ಕುಮಾರ್ ಶಿಲ್ಕೇರಿ ಮಾರ್ಕೆಟ್ ಫೋನ್. ಮತ್ತೆ ಮೊದಲನೇ ಬಾರಿಗೆ ರಾಜಕೀಯ ಎಂಟ್ರಿ ಆಗ್ತಾ ಇದೆ, ಮತದಾರರಿಗೆ ಏನು ಹೇಳಿದ್ರು?